ಅದು ಇವಾಗ ಇನ್ವೆಸ್ಟಿಗೇಷನ್ ಮಾಡಿದಾಗ ಗೊತ್ತಾಗುತ್ತೆ ಎರಡನೇ ಎರಡನೇ ಪ್ರಾಬ್ಲಮ್ ನಾನು ಹೇಳ್ತೀನಿ ಏನಾಯಿತು ಅಂದರೆ ಯಾವುದೇ ಆಪ್ರೇಷನ್ನು ಸಣ್ಣದಾಗಲಿ ದೊಡ್ಡದಾಗಲಿ ಕನ್ಸೆಂಟ್ ಕೊಡಬೇಕು ಅಂದರೆ ನಾನು ಮಾಡಿಸ್ಕೊಳಕ್ಕೆ ತಲೆ ಇರ್ತೀನಿ ಅಂತ ಪೇಷಂಟ್ ಪೇಷಂಟ್ ಅಷ್ಟೇ ಅಲ್ಲ ಜವಾಬ್ದಾರಿಯುತವಾದ ರಿಲೇಟಿವ್ ಇರಬೇಕು ತಂದೆ ಆಗಲಿ ತಾಯಿ ಆಗಲಿ ಗಂಡ ಆಗಲಿ ಅಣ್ಣ ಆಗಲಿ ತಮ್ಮ ಆಗಲಿ ಅಲ್ಲ ಐದು ಜನ ಫ್ರೆಂಡ್ಸ್ ಬೇರ್ಕೊಂಬಂದು ನಾನು ಮಾಡಿಸ್ಕೊಂಡು ಮನೆಗೆ ಹೋಗ್ಬಿಡ್ತೀನಿ ಹಂಗಾಗಲ್ಲ ಅಲ್ಲಿ ಯಾವ ಮಾರಿರ್ಬೋದು ಅನಿಸುತ್ತೆ ಡಾಕ್ಟ್ರುಗಳು ಪ್ರಾಬಬಲಿ ಆಕೆ ಸಿನಿಮಾ ಆ್ಯಕ್ಟ್ರೆಸ್ ಆಗಿರೋದ್ರಿಂದ ಇಲ್ಲ ಡಾಕ್ಟ್ರೆ ಡೋಂಟ್ ವರಿ ನಾನು ಮ್ಯಾನೇಜ್ ಮಾಡ್ಕೋತೀನಿ ನಮ್ಮ ಅಪ್ಪ ಅಮ್ಮನಿಗೆ ಹೇಳಿದ್ರೆ ಮಾಡಿಸ್ಕೊಳ್ಳೋಕ್ಕೆ ಬಿಡಲ್ಲ ಇದೇನು ಇಂಪಾರ್ಟೆಂಟ್ ಆಪ್ರೇಷನ್ ಅಲ್ಲ ಅಂತ ಆಕೆ ಇವ್ರನ್ನ ಮಿಸ್ಲೀಡ್ ಮಾಡಿರ್ಬೋದು ಅಥವಾ ಇವ್ರದ್ದು ತಪ್ಪಾಗುತ್ತೆ ತಂದೆ ತಾಯಿಯ ಜವಾಬ್ದಾರಿ ಇದ್ದರೆ ನಾನು ಮಾಡೋಲ್ಲಮ್ಮ ಒಂದು ಕೇಸ್ ಹೋದರೂ ಪರವಾಗಿಲ್ಲ ನನಗೆ ಬಚ್ಚು ಅಂದರೆ ಏ ತೆಳ್ಳಗೆ ಇರ್ತಾರೆ ರಾಂಗ್ ಪ್ಲೇಸಸ್ನ ಫ್ಯಾಟ್ ಇರುತ್ತೆ ಇವ ನೀವು ನೋಡಿರ್ಬೇಕು ಕೆಲವು ಹೆಣ್ಮಕ್ಳು ತೆಳ್ಳಗೆ ಇರ್ತಾರೆ ಬಟ್ ಬಟಕ್ಸ್ ಇಷ್ಟು ದಪ್ಪ ಇರುತ್ತೆ ಬೇರೆಯವ್ರು ನೋಡಿದವರೆಲ್ಲ ಕಣ್ಣಾಗ್ತಾರೆ ಒಂಥರ ಕಾಮೆಂಟ್ ಮಾಡ್ತಾರೆ ಅಂದು ಹಂಗಿರುತ್ತೆ ಸಿ ಬೊಜ್ಜಿರೋರು ಬೇರೆ ದಪ್ಪ ನೂರು ಮೂವತ್ತು ಕೆ ಜಿ ಇರೋರು ಬೇರೆ ಅವ್ರಿಗೆ ಈ ಸರ್ಜರಿ ಮಾಡಲ್ಲ ಅದಕ್ಕೆ ಬ್ಯಾರಿಯಾಟ್ರಿಕ್ ಸರ್ಜರಿ ಅಂತ ಬೇರೆ ಇದೆ ಈ ಹೆಣ್ಮಗಳು ನೋಡೋಕೆ ಹೆಂಗಿದ್ರು ಅಲ್ಲಿ ಇಲ್ಲಿ ಫ್ಯಾಟ್ ಇತ್ತಲ್ಲ ಅದು ತೆಳ್ಳಗಾಗಬೇಕು ಅಂತ ಇದನ್ನ ಒಂಥರ ಶೇಪ್ ತಂದ್ಕೊಳ್ಳೋದು ಎಲ್ಲೋ ಒಂದು ಕಡೆ ಸ್ವಂಟದಲ್ಲಿ ಜಾಸ್ತಿ ಫ್ಯಾಟ್ ಇರುತ್ತೆ ಕೆಲವು ಮಕ್ಕಳಿಗೆ ಅವರು ಸಿಂಹ ಕಟ್ಟಿ ಥರ ಇರಬೇಕು ಅಂತ ಆಸೆ ಹಂಗಾಗಿ ಸ್ವಂಟದಾಗಿರೋ ಫ್ಯಾಟ್ ತೆಗೆಸ್ಕೋತಾರೆ ಸೊ ಇದನ್ನ ಮಾಡ್ಕೊಂಡಿರ್ತಾರೆ ಬಟ್ ಇನ್ನೊಂದು ಫಿಟ್ನೆಸ್ ಇದ್ರೇ ಅನಸ್ತಿಷ್ಯ ಕೊಡೋದು ಇದನ್ನು ನೀವು ಚೆನ್ನಾಗಿ ತಿಳ್ಕೊಬೇಕು ಜನರಲ್ ಅನಸ್ತಿಯ ಕೊಡಬೇಕಾದ್ರೆ ಒಬ್ಬ ಅನಸ್ತಟಿಸ್ಟ್ ಎಲ್ಲ ಕೇಳ್ತಾನೆ ಅವನತ್ರ ಎಲ್ಲ ರಿಪೋರ್ಟ್ ಇರ್ತದೆ ಇ ಸಿ ಜಿ ಎಕೋಯಿಂದ ಹಿಡಿದು ಚೆಸ್ಟ್ ಎಕ್ಸ್ರೇಯಿಂದ ಹಿಡಿದು ಬ್ಲಡ್ಡಿಂದ ಹಿಡ್ದು ಡಯಾಬಿಟಿಕೋ ನಾನ್ ಡಯಾಬಿಟಿಕೋ ಇದೆಲ್ಲ ನಾವು ಫ್ರೀ ಅನಸ್ತಿಸ್ಟ್ ಚೆಕಪ್ ಅಂತೀವಿ ಅದನ್ನು ಮಾಡಿಬಿಟ್ಟೇ ಆ ಮಗಳಿಗೆ ಆಪ್ರೇಷನ್ ಮಾಡಿರ್ತಾರೆ